ನಮ್ಮ ದೇಶದಲ್ಲಿ ಬೇಜಾರಾಗೋ ಸಂಗತಿ ಏನಂತಂದ್ರೆ ಕ್ಯಾಸ್ಟಿಸಂ, ಅದು ರಿಲಿಜಿಯಸ್ ಆದ್ರೂ ಆಗಿರ್ಬೋದು ಅಥವಾ ಜಾತಿಗಳ ಮಧ್ಯ ಇರುವಂತ ಭಿನ್ನಾಭಿಪ್ರಾಯ ಆದ್ರೂ ಆಗಿರ್ಬೋದು. ಇವತ್ತು ನಾವು ರಿಯಾಲಿಟಿ ಚೆಕ್ ಮಾಡೋಣ. ಏನಂತಂದ್ರೆ ನಮ್ಮ ಜನಗಳಿಗೆ ಜಾಸ್ತಿ ರಿಲಿಜನ್ ಪ್ರಮೋಟ್ ಮಾಡ್ತಾರ ಅಥವಾ ಅವರ ನೇಷನ್ ಮೇಲೆ ಅಭಿಮಾನ ಜಾಸ್ತಿ ಇದೆಯಾ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪಬ್ಲಿಕ್ ಪ್ಲೇಸ್ ಅಲ್ಲಿ ಇವತ್ತು ರಿಯಾಲಿಟಿ ಚೆಕ್ ಮಾಡೋಣ, ಈ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ನ ಸ್ಟಾರ್ಟ್ ಮಾಡೋಣ ಬನ್ನಿ. ಏನಂದ್ರು
ವಿಡಿಯೋ ನೋಡಿದ್ರಲ್ಲ, 21ನೇ ಶತಮಾನದಲ್ಲಿ ಇದೀವಿ. ಇವಾಗ್ಲೂ ಸಹ ಸ್ವಲ್ಪ ಮಟ್ಟಿಗೆ ಒಂದು 5% ಜನ ಅಷ್ಟೇ ಇದು ಕ್ಯಾಸ್ಟಿಸಮ್ ಆಗ್ಬೋದು, ರಿಲಿಜನ್ ಆಗ್ಬೋದು ಪ್ರಮೋಟ್ ಮಾಡೋದು. ಹಾಗೆ 95% ಜನ ನಮ್ ಭಾರತೀಯ ಇಂಡಿಯಾದ ಡಬ್ಬಕ್ಕೆ ಜಾಸ್ತಿ ಅಮೌಂಟ್ ಬಿದ್ದಿದೆ. ಈ ಅಮೌಂಟ್ ನ ಯಾರಿಗ ಅಗತ್ಯ ಇರುತ್ತೋ ಅವ್ರಿಗೆ ಕೊಡ್ಬೇಕು. ಅದನ್ನ ಮೊದಲು ಮಾಡೋಣ, ಬನ್ನಿ. ಸೊ ಕಲೆಕ್ಟ್ ಮಾಡೋಣ. ಈ ಅಮೌಂಟ್ ಯಾರಿಗೆ ಅಗತ್ಯ ಇರುತ್ತೆ ಅವ್ರಿಗೆ ತಿಳಿಸ್ಬೇಕಾಗಿದೆ. ಬನ್ನಿ, ಅಜ್ಜಿ ತೊಳಿ ಎಲ್ಲ ಜನಗಳು ಕೊಟ್ಟಿರೋದೆ. ಚೆನ್ನಾಗಿರಿ ನೀವು. ಸರಿನಾ? ಇರ್ಲಿ ಇರ್ಲಿ, ಇಲ್ಲ ಇಲ್ಲ ಪರವಾಗಿಲ್ಲ. ಇಲ್ಲ, ಜನಗಳಿಗೆ ಹೆಲ್ಪ್ ಆಗ್ಬೇಕು ಅಷ್ಟೇ ನಾವು ಮಾಡೋದು ಕೆಲಸ. ಸರಿನಾ? ನೀವೇನಾದ್ರು ಬೇಜಾರು ಹೊಡ್ಕೊಂಡ್ರೆ ನಿಮ್ ಕಾಂಪಿಟೇಷನ್ ಬಂತು ಅಂತ. ಏನಿಲ್ಲ, ಇಲ್ಲಿ 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 ಪರವಾಗಿಲ್ಲ. ಇದೇ ತರ ಜನಗಳಿಗೆ ನನ್ ಕೈಲಾದಷ್ಟು ಹೆಲ್ಪ್ ಮಾಡ್ತಾ ಇರ್ತೀನಿ. ಇದೆಲ್ಲ ಜನಗಳ ದುಡ್ಡೆ, ನನ್ ದುಡ್ಡೇನಲ್ಲ. ಆದ್ರೂ ಹೆಂಗೋ ಒಂದ್ ರೀತಿಲಿ ಅಗತ್ಯ ಇರೋರಿಗೆ ಹೆಲ್ಪ್ ಆಗ್ಬೇಕಷ್ಟೇ. ಪ್ರತಿ ವಾರಕ್ಕೊಂದೊಂದು ವಿಡಿಯೋ ಪಬ್ಲಿಷ್ ಮಾಡ್ತಿರ್ತೀನಿ. ಸೊ ಈ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಲ್ಲದೆ ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಜೈ ಹಿಂದ್, ಜೈ ಭಾರತ್, ನಮಸ್ಕಾರ.